ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಬೋಳು ತಲೆ ದೂರ ಮಾಡುವ ಜಾದುವಿನ ಮಳೆ. ಒಂದೂರಲ್ಲಿ ಕಮಲ ಮತ್ತು ಕಾವ್ಯ ಎಂಬ ಅಮ್ಮ ಮಗಳು ಇರ್ತಾ ಇದ್ರು. ಕಮಲನಿಗೆ ಕಾವ್ಯ ಅಂದ್ರೆ ಬಲು ಪ್ರೀತಿ. ಏನ್ ಬೇಕೋ ಅದೆಲ್ಲ ಕೊಡಿಸ್ತಾ ಇದ್ರು. ಒಂದಿನ ಹಾಲ್ ಅಲ್ಲಿ ಕುತ್ಕೊಂಡು ತನ್ನ ತಲೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕುತ್ತಾ ಜುಟ್ಟು ಕಟ್ಕೊಳ್ತಾ ಇದ್ಲು. ಆಗ ಅವಳ ಅಮ್ಮ ಬಂದು ಕಾವ್ಯ ಕಾವ್ಯ ಹೀಗೆ ಕರಿತಾ ಇದ್ಲು. ಆಗ ಕಾವ್ಯ ತಿರುಗ್ಲೇ ಇಲ್ಲ. ಆಗ ಕಮಲ ಕಾವ್ಯನ ಭುಜದ ಮೇಲೆ ಕೈ ಇಟ್ಟು ಜೋರಾಗಿ ಅಲ್ಲಾಡಿಸಿ ಕಾವ್ಯ ಕಾವ್ಯ ಹೀಗೆ ಹೇಳ್ತಾಳೆ. ಕಾವ್ಯ ಪ್ರಜ್ಞೆಗೆ ಬಂದು ಏನಮ್ಮ ಏನ್ ಮಾಡ್ತಿದ್ಯಾ ಹೀಗೆ ಒಂದ್ ನಿಮಿಷ ನಿಂತು ಅವಳ ತಲೆ ಮೇಲೆ ಕೈ ಇಟ್ಟು ಬೇಜಾರಾಗಿ ಓ ನನ್ಗೆ ಕೂದ್ಲಿಲ್ಲ ಅಲ್ವಾ ಜಡೆ ಹೆಂಗ್ ಹಾಕೋತೀನಿ ಏನೋ ಕೆಟ್ಟ ಕನ್ಸ್ ಬಂದಿದೆ ಅಮ್ಮ ನನ್ಗೆ ಹೀಗೆ ಕಾವ್ಯ ಬೇಜಾರಾಗಿ ಹೇಳ್ತಾಳೆ. ಅದನ್ ನೋಡಿ ಕಮಲ ಕೂಡ ಬೇಜಾರಾಗ್ತಾಳೆ. ಚಿಂತೆ ಮಾಡ್ಬೇಡ ತಾಯಿ, ಕೂದ್ಲಿಲ್ದಿದ್ರೆ ಏನು, ನೀನು ತುಂಬಾ ಚೆನ್ನಾಗಿರ್ತೀಯ, ಬಾ ಟಿಫನ್ ಮಾಡು. ಏನಂದನೋ ಹೋಗಮ್ಮ, ಹಿಂಗೆ ಕೂದ್ಲಿಲ್ದೆ ಗುಂಡಾಕೊಂಡು ಆಚೆ ಹೋಗೋದಕ್ಕೆ ಭಯ ಆಗತ್ತೆ, ಎಲ್ಲಾರು ನೋಡ್ ನಗ್ತಾರೆ. ಅರೆ ಹಂಗಲ್ಲ, ಏನಿರಲ್ಲ ಬಾ ಅಮ್ಮ. ಕಿರಣ್ ಅವ್ರ ಅಮ್ಮಗ್ ಸಹ ಕೂದ್ಲಂದ್ರೆ ತುಂಬಾ ಇಷ್ಟ ಅಂತೆ. ನನ್ಗೆ ಕೂದ್ಲಿಲ್ಲ ಅಂತ ಆ ಅಮ್ಮನ್ಗೆ ತಿಳಿದ್ ಬಿಟ್ರೆ ಮದ್ವೆಗ್ ಸಹ ಅಮ್ಮ ಒಪ್ಕೊಳ್ಳಲ್ಲ. ಅಮ್ಮ ಅದೆಲ್ಲ ನಾನ್ ನೋಡ್ಕೋತೀನಿ, ನೀನ್ ಚಿಂತೆ ಮಾಡ್ಬೇಡ. ಹೀಗೆ ಕಾವ್ಯಳಿಗೆ ಟಿಫಿನ್ ಅನ್ನು ಕೊಡ್ತಾಳೆ. ಹೀಗೆ ಕಾವ್ಯ ತನ್ನ ಬೋಳುತನದ ಬಗ್ಗೆ ತುಂಬಾ ಬೇಜಾರು ಪಡ್ತಾಳೆ. ಕಮಲ ಮಗಳ ಎದುರಿಗೆ ಧೈರ್ಯವಾಗಿದ್ದು ಮನಸ್ಸಿನಲ್ಲಿ ಮಗಳಿಗೆ ಜುಟ್ಟಿಲ್ಲಂದ್ರೆ ಮದುವೆ ಹೇಗೆಯೋ ಅಂತ ಚಿಂತೆ ಮಾಡ್ತಾ ಇದ್ಲು. ಹೀಗೆ ದಿನ ಕಳೆಯುತ್ತಿರುವಾಗ ಹೀಗೆ ಒಂದಿನ ಕಿರಣ್ ತನ್ನ ತಾಯಿ ಕಾಂತಮ್ಮನನ್ನು ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಕರ್ಕೊಂಡು ಬರ್ತಾನೆ. ಅವರಿಬ್ರು ಬಂದು ಕೂತ್ಕೊಳ್ತಾರೆ. ನನ್ ಮಗ ಮತ್ತೆ ನಿಮ್ ಮಗಳು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಿದಾರಂತೆ, ಹುಡುಗಿ ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳಿ ನನ್ ಮಗ ನನ್ನ ಕರ್ಕೊಂಡು ಬಂದ. ಹುಡುಗಿ ಅವನಿಗೆ ಇಷ್ಟ ಆಗಿದ್ರೆ ಸಾಕಾಗತ್ತಾ, ನಮ್ಗೂ ಇಷ್ಟ ಆಗ್ಬೇಕಲ್ವಾ. ಇನ್ಯಾಕ್ ತಡ ಮಾಡ್ತಿದ್ದೀರಾ, ಹುಡುಗಿನ ಕರ್ಕೊಂಡ್ ಬನ್ನಿ ಆಯ್ತಾ, ನಾವು ನೋಡ್ಬಿಡ್ತೀವಿ. ಹುಡುಗಿನ್ ನೋಡ್ಬಿಟ್ಟು ಬೇಗ ಮನೆಗ್ ಹೋಗ್ಬೇಕು, ಮಳೆ ಬರೋ ತರ ಇದೆ ಅಲ್ವಾ. ಎರಡ್ ನಿಮಿಷ ರೀ, ಈಗ್ಲೇ ಕರ್ಕೊಂಡ್ ಬಂದ. ಹೀಗೆ ಕೊಠಡಿಯಲ್ಲಿ ಇರುವ ಮಗಳ ಕಡೆ ಹೋಗ್ತಾಳೆ ಕಮಲ. ಏನಮ್ಮ ಇನ್ನೂ ರೆಡಿ ಆಗಿಲ್ವಾ? ಏನಮ್ಮ ಈ ಗುಂಡಾಕೊಂಡು ಹೆಂಗ್ ರೆಡಿ ಆಗೋದು? ಕಿರಣ್ ಅವ್ರಮ್ಮ ನನ್ ಈ ಗುಂಡಲ್ ನೋಡಿದ್ರಂದ್ರೆ ಹಾರ್ಟ್ ಅಟ್ಯಾಕ್ ಬಂದ್ ಸತ್ತೋಗ್ತಾರೆ. ಅದಕ್ಕೆ ಅಲ್ವಮ್ಮ ಕಿರಣ್ ಈ ವಿಕ್ ತಂದು ಕೊಟ್ಟಿರೋದು. ವಿಗ್ ಹಾಕೊಂಡು ರೆಡಿ ಆಗ್ಬಿಡ್ಬಾ ಅಮ್ಮ, ಮತ್ತೆ ಬೇರೆ ಕೆಲ್ಸ ನಾನ್ ನೋಡ್ಕೋತೀನಿ. ಆಯ್ತು. ಹೀಗೆ ವಿಗ್ ಹಾಕಿ ಕಾಂತಮ್ಮನ ಮುಂದೆ ಬಂದು ಕೂತ್ಕೊಳ್ತಾಳೆ. ಕಾಂತಮ್ಮನ ಕಣ್ಣು ಕಾವ್ಯನ ವಿಘ್ನ ಮೇಲೆ ಇರ್ತದೆ. ನಿಮ್ ಹುಡುಗಿಗೆ ಕೂದಲು ತುಂಬಾ ಇದೆ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ, ನಾನು ಈ ಮದ್ವೆಗೆ ಒಪ್ಕೋತೀನಿ ಹೀಗೆ ಹೇಳ್ತಾಳೆ. ಅದನ್ ಕೇಳಿ ಕಿರಣ್ ಕಾವ್ಯ ಕಮಲ ಎಲ್ಲರೂ ಖುಷಿ ಪಡ್ತಾರೆ. ಅಮ್ಮ ನಿಮ್ಗೆ ಓಕೆ ಅಲ್ವಾ? ಏನೋ ಓಕೆ ಅಂತೀಯ, ಹುಡುಗಿ ಕೂದಲು ನೋಡು, ಅದನ್ನ ನೋಡಿದ್ಮೇಲೆ ಓಕೆ ಅಂದ್ರೆ ಹೆಂಗಿರ್ತೀನಿ? ಕೂದಲು ನೋಡಿ ಏನೋ ಹಾ ಹೇಳೋದಮ್ಮ. ನಿನ್ಗೇನ್ ಗೊತ್ತಿಲ್ಲ, ನೀನ್ ಸುಮ್ನೆ ಇರೋ. ಅದ್ಗೆ ಮದ್ವೆಗೆ ನೀವು ಮುಹೂರ್ತ ಎಲ್ಲ ಇಟ್ಬಿಡಿ, ಮಳೆ ಬರೋಷ್ಟೊತ್ತಿಗೆ ನಾವು ಮನೆ ಹೋಗಿ ಸೇರ್ಕೋತೀವಿ. ಹೀಗೆ ಹೇಳಿ ತನ್ನ ಮಗನನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಕಿರಣ್ ಕಾವ್ಯಳ ಮದ್ವೆ ಕೂಡ ಆಗಿ ಹೋಗುತ್ತೆ. ಮದ್ವೆ ಆದ ನಂತರ ಕಾಂತಮ್ ತನ್ನ ಸೊಸೆಯ ಕೂದಲಿನ ಬಗ್ಗೆ ತುಂಬಾ ಹೊಗಳ್ತಾ ಇದ್ಲು. ಹೀಗೆ ಒಂದಿನ ಪಕ್ಕದ ಮನೆ ಪಂಕಜ ಮನೆಗೆ ಬರ್ತಾಳೆ. ಅಮ್ಮ ಕಾವ್ಯ ಎರಡ್ ಕಾಫಿ ತಗೊಂಡ್ ಬಾ ಅಮ್ಮ. ಅತ್ತೆ ಈಗ ತಗೊಂಡ್ಬರ್ತೀನಿ, ಹೀಗೆ ಹೇಳ್ತಾಳೆ. ಈ ಕಡೆ ಕಾಂತಮ್, ನಾನ್ ಹೇಳಿದ್ರೆ ನೀನ್ ನಂಬಲ್ಲ ಅಲ್ವಾ? ಈಗ ಕಾಫಿ ತಗೊಂಡ್ ಬರ್ತಾಳೆ, ನನ್ ಸೊಸೆ ಕೂದ್ಲು ಹೆಂಗಿದೆ ಅಂತ ನೀನೇ ನೋಡು. ಹೀಗೆ ಹೇಳುವಾಗ್ಲೇ ಕಾವ್ಯ ಕಾಫಿ ತೆಗೆದುಕೊಂಡು ಬಂದು ಅತ್ತೆ ತಗೊಳ್ಳಿ ಕಾಫಿ, ಹೀಗೆ ಇಬ್ಬರಿಗೂ ಕೊಡ್ತಾಳೆ. ಪಂಕಜ ಕಾಫಿ ಕಪ್ ತೆಗೆದುಕೊಂಡು ಕಾವ್ಯನನ್ನೇ ನೋಡ್ತಾಳೆ. ಹಾ ನೋಡಿದ್ಯಾ ಹೆಂಗಿದೆ ಇವಾಗ ಹೇಳು. ನಿಜಾನೇ ಅತ್ತಿಗೆ, ನೀವ್ ಹೇಳಿದ್ರೆ ಏನೋ ಅನ್ಕೊಂಡೆ, ನಿಮ್ ಸೊಸೆ ಕೂದ್ಲು ತುಂಬಾ ಚೆನ್ನಾಗಿದೆ ಅತ್ತೆ, ಸುಂದರವಾಗಿದ್ದಾಳೆ. ಹೇಳುತ್ತೆ ಕಾವ್ಯ ಶಾಕ್. ಮತ್ತಿನ್ನೇನ್ ಅನ್ಕೋತಿದ್ಯಾ, ಅವಳ ಕೂದಲು ನೋಡಿದ ತಕ್ಷಣ ಮದ್ವೆಗೆ ಎಸ್ ಅಂದೆ, ಒಳ್ಳೆ ಕೆಲ್ಸ ಮಾಡಿದ್ರೆ ಅತ್ತಿಗೆ. ಹೀಗೆ ಇಬ್ರು ಮಾತನಾಡ್ತಿರುವಾಗ ಕಾವ್ಯ, ಇದೇನಿದು, ಇವ್ರು ನನ್ ಕೂದಲ್ ಬಗ್ಗೆ ಊರೆಲ್ಲ ಹೇಳ್ತಿದಾರ? ಅಯ್ಯೋ ಈಗ ಏನ್ ಮಾಡೋದು, ಇದು ಒರಿಜಿನಲ್ ಅಲ್ಲ, ವಿಗ್ ಅಂತ ತಿಳಿದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಹೀಗೆ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ಲು. ಕಾಫಿ ಹೆಂಗಿದ್ಯೋ ಕೇಳಿ ಅತ್ತೆ, ವಿಗ್ ಬಗ್ಗೆ ಏನಕ್ಕೆ, ಏನು ವಿಗ್? ಆಗ ಕಂಗಾಲು ಪಡುತ್ತಾ, ಅದು ವಿಗ್ ಅಲ್ಲ ಅತ್ತೆ, ಮಗ್ಗು, ಮಗ್ಗಲ್ಲಿ ನೀರ್ ಹಾಕ್ಬೇಕು. ನೀವು ಕಾಫಿ ಕುಡಿತಾ ಇರಿ, ನಾನು ಈಗ್ಲೇ ಬರ್ತೀನಿ. ಹೀಗೆ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ. ಕಾವ್ಯನ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ತನ್ನ ಅತ್ತೆಗೆ ನಿಜ ಗೊತ್ತಾದ್ರೆ ಏನ್ ಪರಿಸ್ಥಿತಿ ಎಂದು ತನ್ನ ತಾನೇ ಯೋಚನೆ ಮಾಡ್ತಾ ಇದ್ಲು. ಒಂದಿನ ಕಾವ್ಯ ತನ್ನ ಕೊಠಡಿಯಲ್ಲಿ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಲು. ಆಗ ಕಿರಣ್ ಬಂದು, ಏನೇ ಏನ್ ಯೋಚನೆ ಮಾಡ್ತಾ ಇದ್ಯಾ?
ಆಗ್ತಿದೆ ಕಿರಣ್, ನನ್ಗೆ ನನ್ ಕೂದ್ಲಿಲ್ದೇ ಇರೋ ವಿಷಯ ನೀನು ಅಮ್ಮನ್ಗೆ ಹೇಳಿದೆ, ನನ್ಗೆ ಬಿಗ್ಗಿಟ್ಟು ಮದ್ವೆ ಮಾಡ್ಕೊಂಡೆ. ಈಗೇನಾದ್ರೂ ಅಮ್ಮನ್ಗೆ ಈ ವಿಷಯದ ಬಗ್ಗೆ ತಿಳಿದ್ಬಿಟ್ರೆ ಏನಂತಾಳೋ ಏನೋ ಗೊತ್ತಿಲ್ಲ, ಎಷ್ಟು ಬೈತಾರಂತನೂ ನನ್ಗೆ ಊಹೆ ಮಾಡ್ಕೊಳಕ್ ಆಗ್ತಿಲ್ಲ. ಏನಾಗಲ್ಲ, ನಾನಿದೇನಲ್ಲ, ನೀನ್ ಭಯ ಪಡ್ಬೇಡ. ಹೀಗೆ ಹೇಳುತ್ತಿರುವಾಗ ಕಾಂತಮ್ಮ ಬಂದು ಕೋಪದಿಂದ ಹೀಗೆ ಗಟ್ಟಿಯಾಗಿ ಕಿರಿಸ್ತಾಳೆ. ಅದಕ್ಕೆ ಇಬ್ರು ಭಯ ಪಡುತ್ತಾ ಕಾಂತಮ್ಮನ ಕಡೆ ತಿರುಗ್ತಾರೆ. ಅತ್ತೆ ನೀವ್ಯಾವಾಗ ಬಂದ್ರಿ? ಹಾ, ನಿನ್ ಬಿಗ್ ಬಗ್ಗೆ ನನ್ನ ಹತ್ರ ಮುಚ್ಚಿಟ್ಟು ಮದ್ವೆ ಮಾಡ್ಕೊಂಡ್ರಲ್ಲ, ಆಗಿಂದ ಇಲ್ಲೇ ಇದ್ದೀನಿ. ಆವಾಗ ಇಬ್ರು ಶಾಕ್ ಆದ್ರು. ಎಷ್ಟು ಮೋಸ, ಎಷ್ಟು ಮೋಸ! ಅಲ್ಲಿಗೂ ನಾನ್ ಎಷ್ಟಸಲ ನಿನ್ ಹೇಳಿದೆ ನಿನ್ ಕೂದಲು ನನ್ಗೆ ಇಷ್ಟ ಆಯ್ತು ಅಂತ? ಆಗಿಂದ ಒಂದ್ಸಲ ಆದ್ರೂ ಹೇಳಿದ್ಯಾ ಇದು ಬಿಗ್ ಅಂತ? ಕ್ಷಮ್ಸಿ ಅತ್ತೆ, ನಿನ್ ಕ್ಷಮಾಪಣೆ ಯಾರಿಗ್ ಬೇಕು ಹೋಗು, ನಿನ್ ಮುಖ ತೋರಿಸ್ಬೇಡ, ನಾನ್ ಮುಂದೆ ಬಂದಿದ್ದೆ ಅಂದ್ರೆ ಸಾಯಿಸ್ತೀನಿ. ಹೀಗೆ ಅರ್ಚಿ ಅಲ್ಲಿಂದ ಹೋಗಿಬಿಡ್ತಾಳೆ. ಕಾವ್ಯ ಕೂಗುತ್ತಾ ಹಾಕೊಂಡಿರುವ ವಿಗ್ಗನ್ನು ತೆಗೆದು ನೆಲಕ್ಕೆಸ್ತು ಅಲ್ಲಿಂದ ಹೊರಟೋಗ್ತಾಳೆ. ಕೂಗ್ತಾ ಕೂಗ್ತಾ ಆ ಪಟ್ಟಣದ ದೇವಸ್ಥಾನದಲ್ಲಿ ಕೂತ್ಕೊಳ್ತಾಳೆ. ದೇವಸ್ಥಾನದ ಎದುರು ಕೂತ್ಕೊಂಡು, ಏನ್ ಸ್ವಾಮಿ ಇದು, ನಾನ್ ಏನ್ ಪಾಪ ಮಾಡ್ದೆ, ನನಗ್ ಯಾಕಪ್ಪ ನೀನ್ ಕೂದಲು ಕೊಟ್ಟಿಲ್ಲ? ಹೆಣ್ ಮಕ್ಳಿಗೆ ಅಂದ ಎಲ್ಲ ಕೂದಲಲ್ಲೇ ಇರುತ್ತೆ ಅಂತಾರೆ, ಆದ್ರೆ ನೀನ್ ನನ್ಗೆ ಯಾಕಪ್ಪ ಇಷ್ಟ ಅನ್ಯಾಯ ಮಾಡಿದ್ಯಾ? ಮೋಸ ಮಾಡಿ ಮದ್ವೆ ಆದೆ ಅಂತ ಅವರು ನನ್ನ ಅವ್ರ ಮುಖನ ನೋಡದೆ ಇಲ್ಲಿಂದ ಹೋಗ್ಬಿಡಕ್ ಕೇಳಿದ್ರು. ಇವಾಗ ನಾನು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಸೊಸೆ ಕೂದ್ಲು ಎಲ್ಲಾರ್ಗಿಂತ ಚೆನ್ನಾಗಿದೆ ಅಂತ ಊರೆಲ್ಲ ಹೆಮ್ಮೆಯಾಗಿ ಹೇಳ್ಕೊಂಬಂದ್ರು, ಈಗ ಅವ್ರಿಗೆ ಮರ್ಯಾದೆ ಇರುತ್ತಾ? ಹೀಗೆ ಅಲ್ಲೇ ಕುಳಿತುಕೊಂಡು ಕೂಗ್ತಾ ಇರ್ತಾಳೆ. ಹೀಗಿರುವಾಗ ಕಡು ಬಿಸಿಲಿದ್ದ ವಾತಾವರಣ, ಜೋರಾಗಿ ಗಾಳಿ ಬಂದು ಕಪ್ಪು ಮೋಡಗಳು ಬಂದು ಮಳೆ ಬರಲು ಶುರುವಾಗುತ್ತೆ. ಆ ಮಳೆಯಲ್ಲೇ ಕಾವ್ಯ ಕೂತ್ಕೊಂಡು ಕೂಗ್ತಾ ಇರ್ತಾಳೆ. ಹೀಗೆ ಕೂಗ್ತಾ ಇರುವಾಗ ಕಿರಣ್ ಬಂದು, ಏನ್ ಕಾವ್ಯ ಮಳೆಯಲ್ಲಿ ನೆನೀತಾ ಇದೆಯಾ, ಮನೆಗೆ ಹೋಗೋಣ ಬಾ. ಯಾಕೆ ಇಷ್ಟು ಕೂಗ್ತಾ ಇದೆಯಾ, ಏನಾಯ್ತದ, ಆಯ್ತು ಬಾ ಮನೆಗೆ. ಹೀಗೆ ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಬಂದಾಗ್ಲೇ ಕಾಂತಮ್ಮ ಅವ್ರ ಕಡೆ ಕೋಪದಿಂದ ನೋಡಿ, ಯಾಕೆ ಬಂದೆ ಮತ್ತೆ? ಅಮ್ಮ ಈಗ ಏನಾಯ್ತು, ಅವಳಿಗೆ ಜುಟ್ಟು ಇಲ್ಲೆಂಬ ವಿಷಯ ನನಗೆ ಮೊದ್ಲೇ ಗೊತ್ತಿತ್ತು. ಏನು, ಅವಳಿಗೆ ಕೂದ್ಲಿಲ್ಲ ಅಂತ ತಿಳ್ದೆ ನೀನು ಅವಳನ್ನ ಮದ್ವೆ ಮಾಡ್ಕೊಂಡ್ಯಾ? ಹೌದು, ಈಗ ಜುಟ್ಟು ಇದ್ರೆ ಏನು, ಇಲ್ದಿದ್ರೆ ಏನು? ಈ ಲೋಕದಲ್ಲಿ ಕಣ್ಣು ಕಿವಿ ಬಾಯಿ ಮಾತನಾಡ್ಲು ಕೇಳ್ಲು ನೋಡ್ಲಾಗ್ದವ್ರು ಎಷ್ಟೋ ಜನ ಇದ್ದಾರೆ. ಇವರಿಗೆ ಹೊಂದಾಣಿಕೆ ಮಾಡಿದ್ರೆ ಕೂದ್ಲು ಅಂದ ಸಮಸ್ಯೆನಾ? ಹೀಗೆ ಕಾಂತಮ್ಗೆ ಅರ್ಥ ಮಾಡಿಸ್ತಾನೆ. ಕಾಂತಮ್ ಕೂಡ ಇದು ಸತ್ಯವಲ್ಲ ಎಂದುಕೊಂಡು ಬದಲಾಗಿ, ಸರಿ ಆಯ್ತು ಬಿಡು, ಇನ್ನೇನ್ ಮಾಡೋದು, ನಿನಗಿಷ್ಟ ಆದ್ಮೇಲೆ ನಾನೇನ್ ಹೇಳಕ್ಕಾಗತ್ತೆ. ಮತ್ತೆ ಈ ವಿಗ್ ಯಾಕೆ ಇಟ್ಕೋತೀಯಾ, ತೆಗೆದು ಬಿಸಾಕು. ಹೀಗೆ ಹೇಳ್ತಾಳೆ ಕಾವ್ಯ ತಲೆ ಮೇಲೆ ಕೈ ಇಟ್ಕೊಂಡು. ಅತ್ತೆ ಇದು ವಿಗ್ ಅಲ್ಲ, ನಿಜ ಅತ್ತೆ, ನನ್ನ ಕೂದ್ಲೆಂಗ್ ಬಂತು? ನನ್ನ ವಿಗ್ ನಾನು ಅವಾಗ್ಲೇ ತೆಗೆದು ಬಿಟ್ಟೆ ಅಲ್ವಾ? ಹೀಗೆ ಇದಕ್ಕೆ ಮುಂಚೆ ಆದದ್ದನ್ನೆಲ್ಲ ಹೇಳ್ತಾಳೆ. ಅದನ್ ಕೇಳಿದ ಕಾಂತ, ಏನು ಮಳೆಯಲ್ಲಿ ನಿಂತಿದ್ದಕ್ಕೆ ಕೂದಲು ಬಂತ? ನಾನು ಇವಾಗ್ಲೇ ಹೋಗ್ತೀನಿ. ಹೀಗೆ ತನ್ನ ತಲೆಯಿಂದ ವಿಗ್ ಅನ್ನು ತೆಗೆದು ಮಳೆಯಲ್ಲಿ ನೆನೆಯಲು ಹೋಗ್ತಾಳೆ. ಅದನ್ನ ನೋಡಿ ಕಿರಣ್ ಕಾವ್ಯ ಇಬ್ರು ಶಾಕ್. ಆದ್ರೆ ಕಾಂತಮ್ ಎಷ್ಟು ಹೊತ್ತು ನಿಂದ್ರು ಕೂಡ ಕೂದ್ಲು ಬರೋದೇ ಇಲ್ಲ. ಇನ್ನೊಮ್ಮೆ ಮನೆ ಒಳಗೆ ಬಂದು ತಲೆ ಬಗ್ಸಿ, ಅಮ್ಮ ನಿಂದ ಕೂಡ ವಿಗ್ಗೆನಾ? ಹೌದು ಕಣೋ, ನನ್ ಮನೆಗ್ ಬರೋ ಸೊಸೆಗಾದ್ರೂ ಫುಲ್ಲ ಕೂದ್ಲಿರ್ಬೇಕು ಅಂತ ಅನ್ಕೊಂಡೆ ನಾನು. ಆವಾಗ ಇಬ್ರು ಮೆಲ್ಲಗೆ ನಗ್ತಾರೆ. ಹೋಗ್ಲಿ ಬಿಡು, ನನ್ ಸೊಸೆಗೆ ಈಗ್ಲಾದ್ರೂ ಸುಂದರವಾದ ಕೂದ್ಲಿದೆ, ಅದ್ ಸಾಕು. ಹೀಗೆ ಅವಳು ಕೂಡ ನೆಗಡ್ತಾ ಇದ್ಲು. ಹೀಗೆ ಕಾವ್ಯನ ಕತೆ ಹ್ಯಾಪಿಯಾಗಿ ಮುಗಿಯುತ್ತೆ.